ಹಾಸನ ನಗರದಲ್ಲಿ ಸಂಚಾರಿ ನಿಯಮ ಪಾಲನೆ ಹಾಗೂ ಸ್ಥಳದಲ್ಲಿಯೇ ದಂಡ ವಸೂಲಿ ಕ್ರಮವನ್ನು ಆದಷ್ಟು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಆಟೋಮೇಷನ್ ಸಾಫ್ಟ್‌ವೇರ್ ಎಫ್‌ಟಿವಿಆರ್ ಸೆಂಟರ್ ಆರಂಭಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ತಿಳಿಸಿದರು. ಹಾಸನ ನಗರದ ಸಂಚಾರಿ ಠಾಣೆಯಲ್ಲಿ ಎಫ್‌ಟಿವಿಆರ್ ಕಚೇರಿ ಉದ್ಘಾಟನೆ ನಂತರ ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿದ ಅವರು, ಹಾಸನ ನಗರದಲ್ಲಿ ಇತ್ತೀಚಿನ ದಿನಮಾನದಲ್ಲಿ ವಾಹನ ಸಂಚಾರ ದಟ್ಟಣೆ ಅಧಿಕವಾಗಿದ್ದು ವಾಹನ ಸವಾರರು ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿರುವ ಪ್ರಕರಣಗಳು ಹೆಚ್ಚಾಗಿವೆ. ಅಲ್ಲದೆ ಸಂಚಾರಿ ಪೊಲೀಸರ ಕೊರತೆ ಇದ್ದು ಈ ಹಿನ್ನೆಲೆ ಹೊಸ ತಾಂತ್ರಿಕತೆಯ ಪದ್ಧತಿಯನ್ನು ಜಾರಿಗೆ ತರಲಾಗುತ್ತದೆ ಎಂದರು. ಅಲ್ಲದೆ ನಗರದಲ್ಲಿರುವ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಿಸಿ ಸ್ಥಳದಲ್ಲೇ ದಂಡ ವಸೂಲಿ ಮಾಡುವ ಕ್ರಮ ಕೈಗೊಳ್ಳುತ್ತಿದ್ದು ಇದರಿಂದ ಕೆಲವು ಸಂದರ್ಭದಲ್ಲಿ ಪೊಲೀಸರು ಹಾಗೂ ಸಾರ್ವಜನಿಕರ ನಡುವೆ ವಾಗ್ವಾದ ನಡೆಯುತ್ತಿದೆ. ಈ ಅನಾನುಕೂಲ ತಪ್ಪಿಸುವ ನಿಟ್ಟಿನಲ್ಲಿ ಈ ಪದ್ಧತಿಯನ್ನು ಜಾರಿ ಮಾಡಲಾಗುತ್ತಿದೆ ಎಂದು ಎಸ್ಪಿ ವಿವರಿಸಿದರು. ಟ್ರಾಫಿಕ್ ಆಟೋಮೇಷನ್ ಸೆಂಟರ್ ಒಂದು ತಂತ್ರಾಂಶದಿಂದ ಕೂಡಿರುವ ಸಾಫ್ಟ್ವೇರ್ ಆಗಿದ್ದು ನಗರದ 10 ಸಂಚಾರಿ ಪೊಲೀಸರಿಗೆ ಈ ತಂತ್ರಜ್ಞಾನ ಒಳಗೊಂಡ ಮೊಬೈಲ್ ಅನ್ನು ವಿತರಿಸಲಾಗುತ್ತಿದೆ. ಈ ಮೂಲಕ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದರೆ ಸ್ಥಳದಲ್ಲೇ ಮೊಬೈಲ್ ಮೂಲಕ ಪಡೆದ ದಂಡದ ರಸೀದಿಯನ್ನು ವಾಹನಕ್ಕೆ ಅಂಟಿಸಲಾಗುವುದು. ನಂತರ ದಂಡದ ಮೊತ್ತವನ್ನು ಸ್ಥಳೀಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಥವಾ ಕರ್ನಾಟಕ 1 ಕೇಂದ್ರಗಳಲ್ಲಿಯೂ ಪಾವತಿ ಮಾಡಬಹುದಾಗಿದೆ. ಮುಂದಿನ ದಿನಗಳಲ್ಲಿ ಪೋಸ್ಟ್ ಆಫೀಸ್ನಲ್ಲಿಯೂ ಸಹ ದಂಡದ ಮೊತ್ತವನ್ನು ಪಾವತಿ ಮಾಡುವ ಅವಕಾಶ ಕಲ್ಪಿಸುವ ಕುರಿತು ಚಿಂತನೆ ಇದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ತಮ್ಮಯ್ಯ, ಡಿವೈಎಸ್ಪಿ ಪಿಕೆ ಮುರಳೀಧರ್, ಸಂಚಾರಿ ಠಾಣೆ ನಿರೀಕ್ಷಕಿ ಎಸ್ಎಂ ವೀಣಾ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಜರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ್. ನಮಸ್ಕಾರ. ಇವತ್ತು ಹಾಸನ ಜಿಲ್ಲೆಯಲ್ಲಿ ನಾವು ಟ್ರಾಫಿಕ್ ರಿಫಾರ್ಮ್ಸ್ ಮಾಡುವಂತ ನಿಟ್ಟಿನಲ್ಲಿ ಫೀಲ್ಡ್ ಟ್ರಾಫಿಕ್ ವೈಲೇಷನ್ ರಿಪೋರ್ಟ್ ಎಫ್‌ಟಿವಿಆರ್ ಸಿಸ್ಟಮ್ ಅನ್ನು ಹಾಸನದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ಹಾಸನ ಮುನ್ಸಿಪಾಲಿಟಿ ಹಾಗೂ ಹಾಸನ ಜಿಲ್ಲಾ ಪೊಲೀಸ್ ಇಬ್ಬರು ಒಟ್ಟು ಸೇರಿ ಮಾಡುವಂತಹ ಪ್ರಾಜೆಕ್ಟ್ ಇದು. ಇದು ಬೆಂಗಳೂರು ಮೂಲತಃ ಥಿಮ್ಯಾಟಿಕ್ಸ್ ಐ ಟಿ ಸೊಲ್ಯೂಷನ್ಸ್ ಎಂಬ ಕಂಪನಿ ಥ್ರೂ ನಾವು ಇದನ್ನು ಎನ್ಫೋರ್ಸ್ ಮಾಡ್ತಾ ಇದ್ದೀವಿ. ಇದೇ ಕಂಪನಿ ಬೆಂಗಳೂರಲ್ಲೂ ಇದೇ ಸಿಸ್ಟಮನ್ನು ಅಳವಡಿಸಿದ್ದಾರೆ. ಇದರದ ಉದ್ದೇಶ ಏನಂತ ಹೇಳಿದ್ರೆ ಎರಡಿದೆ. ಒಂದು, ಸುಮಾರಷ್ಟು ಟ್ರಾಫಿಕ್ ವೈಲೇಷನ್ಸ್ ಆಗೋದು ನಮ್ಮ ಹಾಸನ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಇರುವಂಥ ಸಿಬ್ಬಂದಿಗಳದ್ದು ಕೊರತೆ, ಅಥವಾ ಸಿಬ್ಬಂದಿಗಳದ್ದು ಕೊರತೆಕ್ಕಿಂತ ಹೆಚ್ಚಾಗಿ ಏನು ಈ ಟ್ರಾಫಿಕ್ ಪೊಲೀಸ್ ಸ್ಟೇಷನನ್ನು ಶುರು ಮಾಡಿದಾಗ ಏನು ಟ್ರಾಫಿಕ್ ಸಮಸ್ಯೆಗಳಿತ್ತು, ಆ ಸಮಸ್ಯೆಗಳದ್ದು 10 ಪಟ್ಟು ಜಾಸ್ತಿ ಸಮಸ್ಯೆಗಳು ಸದ್ಯಕ್ಕಿದೆ. ಆದರೆ ಮೆನ್ನು ನಮಗೆ ಹೆಚ್ಚು ಈಗ ಅಂಟಿಲ್ ಆ್ಯಂಡ್ ಅನ್ಲೆಸ್ ಮೆನ್ ರಿವಿಷನ್ ಆಗದೇ ಇದ್ದರೆ ನಮಗೆ ಇದ್ದ ಮೆನ್ನನ್ನೇ ಯೂಸ್ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಲಾ ಆ್ಯಂಡ್ ಆರ್ಡರ್ ಸ್ಟೇಷನ್ಸಿಂದನೂ ಮೆನ್ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ಗೆ ಯೂಸ್ ಮಾಡೋದು ಮಾಡ್ತಾಯಿದ್ದೀವಿ. ಬಟ್ ಅದರ ಜೊತೆಗೆ ಇನ್ನೂ ಈಸಿಯರ್ ಆಗಿರುವಂಥ ಈ ಸಿಸ್ಟಮ್ ಎಫ್‌ಟಿವಿಆರ್ ಸಿಸ್ಟಮ್ ಬರ್ತದೆ. ಇದರಲ್ಲಿ ಏನಂತ ಹೇಳಿದರೆ, ಈಗ 10 ಮೊಬೈಲ್ ಫೋನ್ಸ್ ನಾವು ಎಲ್ಲ ಆಫೀಸರ್ಸ್ಗೆ ಯಾರು ಎನ್ಫೋರ್ಸ್ ಮಾಡ್ತಾರೆ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇವರು ಈ 10 ಮೊಬೈಲ್ ಫೋನ್ಗಳಲ್ಲಿ ಸ್ಪೆಸಿಫಿಕ್ ಆಗಿ ಆ್ಯಪ್ ಇದೆ, ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿರ್ತಾರೆ, ಫೀಲ್ಡ್ ಟ್ರಾಫಿಕ್ ವೈಲೇಷನ್ ರಿಪೋರ್ಟ್ದ ಆ್ಯಪು. ಈ ಆ್ಯಪ್ ಮೂಲಕ ಇವರು ಸ್ಪಾಟಲ್ಲಿ, ಈಗ ಉದಾಹರಣೆಗೆ ನೋ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಗಾಡಿ ಪಾರ್ಕ್ ಮಾಡಿದರೆ ಕರೆಕ್ಟಾಗಿ ಅದರದ್ದು ಫೋಟೋ ಕ್ಲಿಕ್ ಮಾಡಿದರೆ ಅದರದ್ದು ಲೊಕೇಶನ್ ವಿತ್ ಫೋಟೋ ಕ್ಲಿಯರ್ ಆಗಿ ಬರ್ತದೆ. ಟ್ರಾಫಿಕ್ ಚಲಾನ್ ಇಲ್ಲಿ ನಮ್ಮ ಇದು ನಮ್ಮ ಪೊಲೀಸ್ ಐ ಟಿಯಲ್ಲಿ ಅಪ್ಡೇಟ್ ಆಗ್ತದೆ. ನಮ್ಮ ಇಲ್ಲಿ ಏನು ಕಂಪ್ಯೂಟರ್ ಇದೆ ನಮ್ಮ ಆಫೀಸಲ್ಲಿ, ಇದಕ್ಕೋಸ್ಕರ ಸಿಸ್ಟಮ್ಸ್ ರೆಡಿ ಮಾಡಿದ್ರು. ಇಲ್ಲೂ ಅದನ್ನು ಇಮಿಡಿಯೆಟ್ಲಿ ವಿತ್ ಇನ್ 15 ಮಿನಿಟ್ಸ್, 10 to 15 ಮಿನಿಟ್ಸ್ ಇಮಿಡಿಯೆಟ್ಲಿ ಅದು ಅಪ್ಲೋಡ್ ಆಗ್ತದೆ. ಸೊ ಇದು ಆಗಿದ ನಂತರ ಆಗೋದ್ ಜೊತೆಗೆ ಈಗ ನಿಮ್ಮ ಗಾಡಿ ಮೇಲೆ ಚಲಾನ್ ಆಗಿದೆ ಅಂತ ಹೆಂಗೆ ಗೊತ್ತಾಗ್ಬೇಕು? ಈಗ ನೀವು ನೋ ಪಾರ್ಕಿಂಗಲ್ಲಿ ಇಟ್ಟು ಹೋಗಿರ್ತೀರಿ, ಆದರೆ ಗಾಡಿಯಲ್ಲಿ ಚಲಾನ್ ಆಗಿದೆ ಅಂತ ಹೆಂಗೆ ಗೊತ್ತಾಗ್ತದೆ ಅಂದರೆ, ನಾವು ಒಂದು ಸ್ಲಿಪ್ ಅದ್ರ ಮೇಲೆ ಇಟ್ಟಿರ್ತೀವಿ ನಿಮ್ಮ ಗಾಡಿ ಮೇಲೆ. ಈ ಥರ ವೈಲೇಷನ್ ಡೀಟೇಲ್ಸ್ ಕೊಡಲ್ಲ, ನಿಮ್ಮ ಗಾಡಿ ವೈಲೇಷನ್ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಕಂಡು ಬಂದಿದೆ, ನೀವು ಟ್ರಾಫಿಕ್ ಆಟೋಮೇಷನ್ ಸೆಂಟ್ರಲ್ಲಿ ಬಂದು ಕಟ್ಬೋದು, ಅಥವಾ ಸ್ಥಳೀಯ ಯಾವುದಾದ್ರೂ ಪೊಲೀಸ್ ಸ್ಟೇಷನಲ್ಲಿ ಕಟ್ಬೋದು, ಅಥವಾ ಕರ್ನಾಟಕ 1 ಸೆಂಟ್ರಲ್ಲಿ ಕಟ್ಬೋದು. ಈ 3 ಆಪ್ಷನ್ ಸದ್ಯಕ್ಕಿದೆ. ಮತ್ತು ನಾವು ಪೋಸ್ಟಲ್ ಡಿಪಾರ್ಟ್ಮೆಂಟ್ನವ್ರ ಜೊತೆ ಲಿಂಕ್ ಮಾಡಿಕೊಂಡು ಪೋಸ್ಟ್ ಆಫೀಸಲ್ಲೂ ಪೇಮೆಂಟ್ ಮಾಡುವಂಥ ವ್ಯವಸ್ಥೆ ಶುರು ಮಾಡ್ತೀವಿ. ಸೊ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿರುವಂಥ